ಶ್ರೀ ಗಣೇಶಾಯ ನಮಃ. ಹೀಗೆ ನೂರಾರು ಗೋವುಗಳನ್ನು ಪೋಷಿಸಿ ಸಂಪತ್ ಭರಿತನಾಗಿದ್ದ ಕಂಸಗೋತ್ರದ ಅವಿದ್ಯಾವಂತ ಮಾಳಾಪೈ ನಾಮಕ ಸತ್ಬ್ರಾಹ್ಮಣ ವರುಣಾಪುರವನ್ನು ತಲುಪಿದ್ದಾನೆ. ದೇವಿಯ ವೈಭವವನ್ನು ಕಣ್ತುಂಬ ನೋಡಿದ್ದಾನೆ. ಯಾರೀ ದೇವಿ ಎಂಬುದಾಗಿ ಮನನ ಮಾಡಿಕೊಂಡಾಗ ತಿಳಿಯಿತು, ಇವಳೇ ಮಹಾಲಸ ನಾರಾಯಣಿ ಎಂಬುದಾಗಿ ಹೇ ಜನನಿ ರೋಮಾಂಚನಗೊಳ್ಳುತ್ತಾನೆ. ಮಹಾಮಾತ ಮಹಾಲಸ ಭಕ್ತಿಯಿಂದ ಸ್ಮರಣೆ ಮಾಡಿದ ಕ್ಷಣ ದೇವಿ ಪ್ರಸನ್ನಳಾಗುತ್ತಾಳೆ. ಹೇ ಭಕ್ತ, ನೀನು ನನ್ನ ಜನ್ಮ ಜನ್ಮಾಂತರದ ಭಕ್ತ, ನಿನಗೇನು ಬೇಕಾಗಿದೆ ಕೇಳು ಎಂಬುದಾಗಿ ರಾಗರಹಿತರಾಗಿ ನಿಷ್ಕಾಮದಿಂದ ಬೇಡಿದ ಮಾಳಾ ಭಕ್ತ. ದೇವರಲ್ಲಿ ಬೇಡುವಾಗ ನಿಷ್ಕಾಮದಿಂದ ಬೇಡಬೇಕಂತೆ. ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೆಲ್ಲವೂ ದೇವರಿಗೆ ತಿಳಿಯದೆ ಒಮ್ಮೆ ಒಂದು ದೇವಾಲಯದಲ್ಲಿ ತಾಯಿ ಮಗಳು ಮತ್ತು ಒಂದು ಮಗು ದೇವರ ದರ್ಶನಕ್ಕಾಗಿ ಬಂದಿದ್ದಾರೆ. ಆ ತಾಯಿ ಮಗಳಿಗೆ ಹೇಳ್ತಾಳೆ, ಈ ದೇವರು ಹೇಳಿದ್ದನ್ನು ಕೇಳಿದ್ದನ್ನು ಬೇಡಿದ್ದನ್ನು ಕೊಡುವುದು, ಏನಾದರೂ ಬೇಡು ಏನಾದರೂ ಬೇಡು ಎಂಬುದಾಗಿ. ಆ ಹುಡುಗಿ ಬಹುಶಃ ವಿದೇಶದಲ್ಲಿರಬೇಕು. ಅವಳ ಒಂದು ಉಡುಪು ನೋಡಿದಾಗಲೇ ಗೊತ್ತಾಗ್ತದೆ ಆ ಮಗು ಮುದ್ದಾಗಿದೆ, ಇವಳು ಕೂಡ ಚೆನ್ನಾಗಿದ್ದಾಳೆ. ಆದರೂ ಕೂಡ ಆ ತಾಯಿ ಬೇಡು ಬೇಡು ಎಂಬುದಾಗಿ ಕೇಳಿದಾಗ ಅವಳು ಆ ಮಗುವನ್ನೆತ್ತಿ ದೇವರ ಎದುರು ನಿಂತು ಕೇಳಿದಳು, ದೇವರೇ ನನಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಿ, ಒಳ್ಳೆಯ ತಂದೆ ತಾಯಿಯನ್ನು ಕೊಟ್ಟಿದ್ದಿ, ಕೈ ತುಂಬ ಸಂಬಳ ಬರುವ ಕೆಲಸವನ್ನು ಕೊಟ್ಟಿದ್ದಿ, ಪ್ರೀತಿಸುವ ಗಂಡನನ್ನು ಕೊಟ್ಟಿದ್ದಿ, ಮುದ್ದಾದ ಮಗುವನ್ನು ಕೊಟ್ಟಿದ್ದಿ, ಮತ್ತೆ ನಾನು ಏನು ಬೇಡಲಿ? ಆದರೆ ಒಂದೇ ಒಂದು ಬೇಡುತ್ತೇನೆ, ನೀನು ಯಾವುದನ್ನು ನನಗೆ ದಯಪಾಲಿಸಿದ್ದೀಯೋ ದಯಮಾಡಿ ಅದನ್ನು ಕಸಿದುಕೊಳ್ಳಬೇಡ ಎಂಬುದಾಗಿ. ಇಂತಹ ಒಂದು ರಾಗರಹಿತ ನಿಷ್ಕಾಮ ಬೇಡಿಕೆಯಲ್ವೇ? ಹಾಗೆಯೇ ಮಾಳಪ್ಪಯ್ಯ ಕೂಡ ಇದೇ ಥರ ಬೇಡಿದ್ದಾನೆ. ಕೊಡು ಆಶ್ರಯ ನಿನ್ನ ಪಾದಕಮಲದಲ್ಲಿ, ಕೊಡು ಆಶ್ರಯ ನಿನ್ನ ಪಾದಕಮಲದಲ್ಲಿ, ಆ ಪಾದದೆಡೆಯೇ ದುಃಖ ಶಮನವಾಗಲಿ, ಆ ಪಾದದೆಡೆಯೇ ದುಃಖ ಶಮನವಾಗಲಿ. ಶ್ರೀ ಚರಣೋದಕ ಕೊಟ್ಟು ಅನುದಿನ ಜನನಿ ಚರಣೋದಕ, ಚರಣೋದಕ ಶ್ರೀ ಚರಣೋದಕ ಕೊಟ್ಟು ಅನುದಿನ ಪಾವನಗೊಳಿಸು ಜನ್ಮಾಯಿ ಜನನಿ, ಪಾವನಗೊಳಿಸು ಜನನಿ ಕೋರಿದ ಮಾಳ ಭಕ್ತ, ಕೋರಿದ ಮಾಳ ಭಕ್ತ. ನಿಸ್ವಾರ್ಥದಿಂದ ಭಕ್ತ ಶ್ರದ್ಧೆಯಿಂದ ಕೈ ಜೋಡಿಸಿ ಬೇಡುತ್ತಿದ್ದಾನೆ, ತಾಯೇ ಮಾತೆ ನನಗೆ ಇಚ್ಛಾಮರಣ ಬರಲಿ, ಅಪಮೃತ್ಯು ಬಾರದಿರಲಿ, ನಾನು ಮಹಾಮರಣವನ್ನು ಸ್ವಾಗತಿಸುತ್ತೇನೆ. ಆದರೆ ಅದು ಮಾತ್ರವೇ ಅಲ್ಲ, ಚರಣಾಶ್ರಯ ಕೊಡು 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 ಕೊಡು, ಚರಣಾಶ್ರಯ ಕೊಡು 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 ಕೊಡು, ನಿನ್ನ ಚರಣಕಮಲದಲ್ಲಿ ನನಗೊಂದು ಸ್ಥಾನ ಕೊಡು, ನಿನಗೆ ಮಾಡಿದ ಅಭಿಷೇಕಾದಿಗಳು ನನ್ನ ಅಂಗಾಂಗವನ್ನು ಸ್ಪರ್ಶಿಸಲಿ. ಮಾತ್ರವೇ ಅಲ್ಲ, ಮಾಡಿದ ಅಭಿಷೇಕವೆಲ್ಲವೂ ನನ್ನ ತನುವನ್ನು ಸ್ಪರ್ಶಿಸಲಿ. ಭಕ್ತ ಪರಾಧೀನಳೆ ಮಹಾಲಸ ನಾರಾಯಣಿಕಿ ಜಯ್. ಭಕ್ತನ ಕೋರಿಕೆಯನ್ನು ಆಲಿಸಿ ತಾಯಿ ಪ್ರಸನ್ನಳಾದಳು. ದೇವರು ಲಭ್ಯವಾದರೆ ಅಲಭ್ಯವಾದ ಮಾತೆಲ್ಲಿದೆ? ಮಗು, ನನ್ನ ಚರಣದಲ್ಲಿ ನಿನಗೆ ಜಾಗ ನೀಡುವೆ, ನೀ ನಂದಂತೆ ಅಭಿಷೇಕಾದಿಗಳು ನಿನ್ನ ತನುವನ್ನು ಸ್ಪರ್ಶಿಸುವಂತೆ ಮಾಡುತ್ತೇನೆ, ಈ ಜನ್ಮವನ್ನು ನೀನು ಸಾರ್ಥಕಗೊಳಿಸು ಎಂಬುದಾಗಿ ಜ್ಞಾನರೂಪೇಣ ಸಂಸ್ಥಿತ ಆ ಭಕ್ತನಿಗೆ ಸರ್ವ ವಿಧದ ಜ್ಞಾನವನ್ನು ನೀಡಿದ್ದಾಳೆ. ಬುದ್ಧಿರೂಪೇಣ ಸಂಸ್ಥಿತ, ಏನೂ ವಿದ್ಯೆ ಜ್ಞಾನ ಇಲ್ಲದವನಿಗೆ ಆ ಭಕ್ತನಿಗೆ ವಿದ್ಯಾ ಬುದ್ಧಿ ಪ್ರಸಿದ್ಧಿ ಕೊಟ್ಟಿದ್ದಾಳೆ ಎಂದು ದೇವಿಯ ಅನುಗ್ರಹವಾಯಿತೋ. ಲೋಕದಲ್ಲಿ ಕೆಲವರಿಗೆ ವಿದ್ಯೆ ಇಲ್ಲ, ವಿದ್ಯೆ ಇದ್ದರೆ ಬುದ್ಧಿ ಇಲ್ಲ, ವಿದ್ಯಾ ಬುದ್ಧಿ ಇದ್ದರೆ ಸಿದ್ಧಿ ಇಲ್ಲ, ಸಿದ್ಧಿದ್ದರೆ ಪ್ರಸಿದ್ಧಿ ಸಿಕ್ಕುವುದಿಲ್ಲ. ಆದರೆ ಈ ಭಕ್ತನಿಗೆ ಗಾಂಧರ್ವಿ ಗೀತ ನಿರ್ವಿಶ್ಚ ಗೇಯ ವಿದ್ಯಾ ವಿಶಾರದ ಗಂಭೀರ ಮಾಗರಿಮಾ ವಿದ್ವತ್ವ ಗುಣರೂಪ ಗುಣೋದ್ಧತಾ.
ಬಾಳಭಕ್ತನಿಗೆ ಪದವಿ ಸಿಕ್ಕಿದೆ. ಸೇನಾಧಿಪತಿಯಾಗಿದ್ದಾನೆ. ಸಾ ಸೃಷ್ಟಿಯ ಸರ್ವಾಧಿಕಾರಿಯಾಗಿದ್ದಾನೆ. ಒಮ್ಮೆಯೂ ಅಹಂಕಾರ ಪಡಲಿಲ್ಲ. ದೇವಿ, ಇದೆಲ್ಲವೂ ನಿನ್ನದು. ನಾನು ನೀನು ನನ್ನ ಕುಲದೇವತೆ, ನಾನು ನಿನ್ನ ಸೇವಕ ಮಾತ್ರ ಎಂಬುದಾಗಿ ಸರ್ವ ಸಂಪತ್ತನ್ನು ದೇವಿಯ ಚರಣಗಳಿಗೆ ಅರ್ಪಿಸಿದ್ದಾನೆ. ದೇಶ ವಿದೇಶಗಳಲ್ಲಿ ದೇವಿಯ ಮಹಿಮೆಯೇ ಹಬ್ಬಿದೆ. ಸುಲಭದಲ್ಲಿ ಸಿಗುವ ದೇವಿ, ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಒಂದೇ ಒಂದು ನಮಸ್ಕಾರ ಮಾಡಿದರೂ ಅವರ ಎಲ್ಲ ಕಷ್ಟವನ್ನು ದೂರ ಮಾಡುವ ಮಾತೆ ಇವಳು. ಜಗಜ್ಜನನಿ ನಾರಾಯಣಿಗೆ ಜೈ. ಹೀಗೆ ವೈಭವದಿಂದ ಅನೇಕ ವರ್ಷಗಳು ಸಂದಿವೆ. ಮಾತಳೆ ಪೋರ್ಚುಗೀಸ ಮೋಡಲೆ ದೇವಸ್ಥಾನ ಉದ್ವಸ್ತ್ವ ಕೇಲೆ ಮಂಟಪ ಮೂರ್ತಿ ಭಗ್ನ. ಪೋರ್ಚುಗೀಸರ ಆಕ್ರಮಣವಾಗಿದೆ. ಕಾಳಸರ್ಪ ಯೋಗ ಬಂದಿದೆ. ವರ್ಣಾಪುರಿಯೇ ಮಂದಿರಗಳನ್ನು ಪುಡಿಗೈದರು, ಮೂರ್ತಿಗಳನ್ನು ಭಗ್ನಗೊಳಿಸಿದರು, ತುಂಬ ಜನರಿಗೆ ಹಿಂಸೆ ಕೊಟ್ಟರು. ಕೆಲವರ ಬಲಿದಾನವಾಗಿದೆ, ಕೆಲವರು ಶೀಲ ಭ್ರಷ್ಟರಾಗಿದ್ದಾರೆ. ಜನರೆಲ್ಲ ಪ್ರಾಣ ಭಯದಿಂದ ಬೇರೆ ಬೇರೆ ಕಡೆಗೆ ಓಡಿ ಹೋಗಿದ್ದಾರೆ. ಅದೇ ವೇಳೆಗೆ ಇಬ್ಬರು ಯುವಕರು ಆ ಸಾಲಿಗ್ರಾಮ ಶಿಲೆಯ ಮಹಾಲಸೆಯನ್ನು ಆಲಂಘಿಸಿಕೊಂಡು ರಾತ್ರೋರಾತ್ರಿ ಆ ಊರನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಮಧ್ಯರಾತ್ರಿಯಲ್ಲಿ ಅವರು ತಲುಪಿದ್ದು ಒಂದು ಅಸ್ಪೃಶ್ಯತಾ ಜನರ ಊರಿಗೆ. ಅಲ್ಲಿ ಕೆಲವು ಮಂದಿ ಮಾಂಸಾದಿಗಳನ್ನು ಸೇವಿಸಿ ಮರದ ಕೊಂಬೆಗೆ ಹೂವು ಕುಂಕುಮವನ್ನಿಟ್ಟು ಕಾಮಾಕ್ಷಿ ಕಾಮಾಕ್ಷಿ ಎಂದು ಕುಣಿಯುತ್ತಿದ್ದರು. ಹಾಗಾಗಿ ಆ ಡೋಲನ್ನು ಬಡಿಯುತ್ತಾ ಮಹಾರಡೋಲ ಎಂಬ ಅದು ಊರು. ಇವರು ಡೋಲು ಬಡೆದಿದ್ದರಿಂದ ಮಾರಡೋಲ ಎಂದು ಹೆಸರುವಾಸಿಯಾಗಿದೆ. ಆ ಯುವಕರು ಅವರಲ್ಲಿ ಯಾರಾದರೂ ಒಬ್ಬ ಬ್ರಾಹ್ಮಣರ ಮನೆಯನ್ನು ತೋರಿಸಿ ಎಂಬುದಾಗಿ ಕೇಳಿಕೊಂಡಾಗ ಆ ಯುವಕರು ಅವರು ತೋರಿಸಿದ ಬ್ರಾಹ್ಮಣನ ಮನೆಗೆ ಹೋಗಿ ತಮ್ಮ ವಿಷಯವನ್ನೆಲ್ಲವನ್ನು ತಿಳಿಸಿ ದೇವಿಗೆ ಪೂಜೆ ಮಾಡಲು ಒಂದು ಮಂದಿರವನ್ನು ಕಟ್ಟಬೇಕಾಗಿದೆ, ದಯವಿಟ್ಟು ಸ್ವಲ್ಪ ಜಾಗ ಕೊಡಿ ಎಂಬುದಾಗಿ ಬೇಡಿಕೊಂಡಿದ್ದಾರೆ. ಆದರೆ ಅದು ಪ್ರಿಯಾಳ ದೇಸಾಯಿ ಎಂಬುವನ ಒಂದು ಪ್ರಾಂತ್ಯವಾಗಿತ್ತು. ಅವನು ವಂಚಕ ದುಷ್ಟ, ಇವರಿಗೆ ಒಪ್ಪಿಗೆ ಕೊಡದಿದ್ದಾಗ ಜನರೆಲ್ಲರೂ ಸೇರಿ ದೇವಿಗೆ ಪ್ರಾರ್ಥನೆ ಮಾಡಿದ್ದಾರೆ. ದೇವಿ, ಯಾರೂ ಜಾಗವನ್ನು ಕೊಡುವುದಿಲ್ಲವಲ್ಲ ಎಂಬುದಾಗಿ. ಆಗ ದೇವಿ ಕನಸಿನಲ್ಲಿ ಬಂದು ನನ್ನ ಜಾಗವನ್ನು ನಾನೇ ಪಡೆದುಕೊಳ್ಳುತ್ತೇನೆ, ಚಿಂತೆ ಬಿಡಿ ಎಂಬುದಾಗಿ ಹೇಳಿ ರಾತ್ರೋರಾತ್ರಿ ಆ ದೇಸಾಯಿಯ ಕನಸಿನಲ್ಲಿ ಹೋಗಿ ನಾನು ನಿನ್ನ ಕುಲದೇವತೆ, ನಿನ್ನ ಪೂರ್ವಜರು ನನ್ನನ್ನು ಪೂಜಿಸುತ್ತಿದ್ದರು, ಆರಾಧಿಸುತ್ತಿದ್ದರು, ಆದರೆ ನೀನು ನನ್ನನ್ನು ಮರೆತು ಬಿಟ್ಟಿಯಲ್ಲ. ಆ ಯುವಕರಿಗೆ ನೀನು ಜಾಗವನ್ನು ಕೊಡದೇ ಇದ್ದರೆ ನಿನ್ನ ಎಲ್ಲವೂ ಸರ್ವ ನಾಶವಾಗುತ್ತದೆ ಎಂಬುದಾಗಿ ಹೇಳಿ ಮಾತ್ರವೇ ಅಲ್ಲ, ಪಕ್ಕದಲ್ಲಿ ಇದ್ದ ಶಾಂತೇರಿ ಎಂಬ ಮಂದಿರಕ್ಕೆ ಹೋದಾಗ ಆ ಶಾಂತೇರಿ ಈ ದಿವ್ಯ ರೂಪವನ್ನು ನೋಡಿ ಹೆದರಿಕೊಳ್ಳುತ್ತಾಳೆ. ಹೆದರಬೇಡ, ನಾನು ಇಲ್ಲಿ ನಿಲ್ಲಲು ಬಂದಿದ್ದೇನೆ, ನನಗೆ ನಿನ್ನ ಜಾಗದಲ್ಲೇ ಸ್ವಲ್ಪ ಜಾಗವನ್ನು ಕೊಡು ಎಂಬುದಾಗಿ ಕೇಳಿದಾಗ ನಾನು ಮಾಂಸಾದಿಗಳನ್ನು ಸೇವಿಸುವವಳು, ಹಾಗಾಗಿ ನೀನು ಶುದ್ಧಳಾಗಿದ್ದಿ, ನೀನು ಯಾವುದೋ ಪವಿತ್ರ ಒಂದು ದೇವತೆಯಾಗಿರುವಿ, ನನಗೂ ನಿನಗೂ ಸರಿ ಬರುವುದಿಲ್ಲ, ನೀನು ಹೋಗು ಎಂಬುದಾಗಿ ಹೇಳಿದಾಗ ಸ್ಥಳ ಶುದ್ಧ ಮಾಡುತ್ತೇವೆ, ಮೊದಲು ನಿನ್ನನ್ನು ನೋಡಿ ಮತ್ತೆ ನನ್ನನ್ನು ನೋಡುವ ವ್ಯವಸ್ಥೆ ಮಾಡುತ್ತೇನೆ, ಉತ್ಸವಾದಿಗಳಲ್ಲಿ ಭಾಗಿಯಾಗುವಂತೆ ಮಾಡುತ್ತೇನೆ ಎಂಬಿತ್ಯಾದಿ ನಿಯಮಗಳನ್ನು ಹಾಕಿ ದೇಸಾಯಿಯವರು ಕೂಡ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರೂ ಸೇರಿ ಮಾಘಬಹುಳ ಪಂಚಮಿಯ ಶುಭ ದಿನ, ಮಾಘಬಹುಳ ಪಂಚಮಿಯ ಶುಭ ದಿನ, ಮಾರ್ಡೋಲಕ್ ಬಂದು ಮಾರ್ಡೋಲಕ್ ಬಂದು ಮೂಲ ನಾರಾಯಣಿ, ರಾಜಕುಲ ದೇವತಾ ಮಾತಾ, ರಾಜಕುಲ ದೇವತಾ. ಶಾಂತೇರಿ ಮಹಾಲಸಾ ದೇವಿ ಕೀ ಜೈ. ಪವಿತ್ರ ಅವಕಾಶ, ಮೂಲ ವಿಗ್ರಹ, ಚತುರ್ಭುಜಧಾರಿ, ಯಜ್ಞೋಪವೀತ ಧಾರಣೆ ಮಾಡಿದ ಸಾಲಿಗ್ರಾಮ ಮೂರ್ತಿ ಆರಾಧನೆಗೆ ದೊರಕಿದೆ. ದೇವಿ ಜಗಜನನಿ ಕಾಯು ಶುಭ, ದೇವಿ ಜಗಜನನಿ ಕಾಯು. ಶೂಲಹಸ್ತದಲ್ಲಿ ಅಸುರರ ಮಸ್ತಕ, ಶೂಲಹಸ್ತದಲ್ಲಿ ಅಸುರರ ಮಸ್ತಕ, ಖಡ್ಗ ಕೇಟ ಅಮೃತದ ಪಾತ್ರ, ಗಗೇಟ ಅಮೃತದ ಪಾತ್ರ, ರಥಭರಿತ ಅಸುರನ ರುಂಡ, ರಥಭರಿತ ಅಸುರನ ರುಂಡಾ.
ಭಕ್ತ ಜನರಿಗೆ ಭಯಂಕರ ರೂಪ ಭಕ್ತ ಜನರಿಗೆ ಭಯಂಕರ ರೂಪ ಮಾತಾ ಮಹಾಲಸಾ ದೇವಿಗೆ ಜೈ ಭಕ್ತ ಜನರಿಗೆ ಸಂತತಿ ಸಂಪತಿ ಸೌಭಾಗ್ಯವಿತ್ತು ಮನೋಭಿಷ್ಟ ಪೂರ್ಣ ಮಾಡಿ ಅನೇಕಾನೇಕ ಸೇವೆ ಪೂಜೆಗಳನ್ನು ಪಡೆಯುತ್ತಿರುವ ದೇವಿ ನವರಾತ್ರಿಯಲ್ಲಿ ಒಂದೊಂದು ದಿನ ಒಂದೊಂದು ಉತ್ಸವಾದಿಗಳು ನಡೆದು ಕ್ಷಣ ಕ್ಷಣಕ್ಕೆ ಬದಲಾಗುವ ರೂಪವನ್ನು ತಳೆದು ದಯಾಮಯಿಯಾಗಿ ದೇವಿ ಮಹಾಲಸ ನ್ಯಾಯವನ್ನು ಕೊಡುತ್ತಿದ್ದಳು ಎಂಬುದಕ್ಕಾಗಿ ಅಲ್ಲಿ ಮಾರಡೋಲದ ಮಹಾಲಸ ಮಂದಿರದಲ್ಲಿ ಬೃಹದಾಕಾರದ ಒಂದು ಗಂಟೆ ಕುರುವಾಗಿ ನಿಂತಿದೆ. ಹಾಗಾಗಿ ಎಲ್ಲ ಅವಳ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದೇಶ ವಿದೇಶದಲ್ಲಿರುವ ಜಾತಿ ಭೇದವಿಲ್ಲದೆ ರಕ್ಷಣೆ ಮಾಡುವ ಮಾತೆಯನ್ನು ಮಾರಡೋಲದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಮಾಘಬಹುಳ ಪಂಚಮಿಯಂದು. ಆದರೆ ಇಂದು ನಾನು ನಿಮ್ಮೆಲ್ಲರ ಹೃದಯದಲ್ಲಿ ಪ್ರತಿಷ್ಠೆ ಮಾಡಿದ್ದೇನೆ. ಈಗಲೂ ನೀವ್ಯಾರಾದರೂ ಗೋವಕ್ಕೆ ಪ್ರಯಾಣ ಹೊರಟಾಗ ಅವಶ್ಯವಾಗಿ ಮಾರಡೋಲದ ನಾರಾಯಣಿ ಮಂದಿರಕ್ಕೆ ಭೇಟಿ ನೀಡಿ ಶ್ರದ್ಧಾಭಕ್ತಿಯಿಂದ ಬೇಡಿ ಒಂದೇ ಒಂದು ನಮಸ್ಕಾರ ಹಾಕಿದರೂ ನಿಮ್ಮೆಲ್ಲ ಕಷ್ಟಗಳು ನೀಗುತ್ತವೆ ಎಂಬಲ್ಲಿಗೆ ಈ ಇಂದು ಈ ಕಥಾನಕ ಶ್ರವಣ ಮಾಡಿದ ಹೇಳಿದ ಸುನಾದ ನೀಡಿ ದೇವಿಯ ಕೃಪೆಗೆ ಪಾತ್ರರಾದ ಸರ್ವರಿಗೂ ಆ ದೇವಿ ಆರೋಗ್ಯ ಆಯುಷ್ಯ ಸಂಪತ್ತು ಎಲ್ಲವನ್ನೂ ಕೊಟ್ಟು ರಕ್ಷಿಸಲಿ ಎಂಬುದಾಗಿ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೇ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೇ. ವರ್ಣೆ ಪ್ರಿಯಾಳ ಮಾರಡೋಲಕ್ಕೆ ಬಂದು ಸ್ಥಿತಳಾಗಿರುವ ಮಹಾಲಸ ನಾರಾಯಣಿಗೆ ಮಂಗಲ ಹಾಡೋಣವಂತೆ. ಆರತಿ ಮಾಡುವೆ ಮಾತಾ ಜಯ ಮಂಗಲ ಹಾಡುವೆ ಮಾತಾ ಆರತಿ ಮಾಡುವೆ ಮಾತಾ ಜಯ ಮಂಗಲ ಪಾಡುವೆ ಮಾತಾ ಮಾತೆ ಕುಲಸ್ವಾಮಿನಿ ಮಾತೆ ಕುಲಸ್ವಾಮಿನಿ ಮಾತೆ ಕುಲಸ್ವಾಮಿನಿ ಮಾತೆ ಕುಲಸ್ವಾಮಿನಿ ಮಹಾಲಸ ನಾರಾಯಣಿ ಆರತಿ ಕರತಮ್ಮ ಜಯ ಮಂಗಲ ಪಾಡುವೆ ಮಾತಾ ಆರತಿ ಮಾಡುವೆ ಮಾತಾ ಜಯ ಮಂಗಲ ಪಾಡುವೆ ಮಾತಾ ದಾರಿದ್ರ್ಯ ಹರಣ ಮಾಡು ದುಷ್ಟ ನಾಶನ ಮಾಡು ದಾರಿದ್ರ್ಯ ಹರಣ ಮಾಡು ದುಷ್ಟ ನಾಶನ ಮಾಡು ಅಜ್ಞಾನ ಭವ ಭಯಭೀತ ಅಜ್ಞಾನ ಭವ ಭಯಭೀತ ರಾಗ ದ್ವೇಷ ದೂರ ಮಾಡು ಅಜ್ಞಾನ ಭವ ಭಯಭೀತ ಅಜ್ಞಾನ ಭವ ಭಯಭೀತ ರಾಗ ದ್ವೇಷ ದೂರ ಮಾಡು ಆರತಿ ಮಾಡುವೆ ಮಾತಾ ಜಯ ಮಂಗಲ ಪಾಡು ಆರತಿ ಮಾಡುವೆ ಮಾತಾ ಜಯ ಮಂಗಲ ಪಾಡು ಮಾತಾ ಅಪರಾಧ ಕ್ಷಮೆ ಮಾಡು ಅಭಿಷ್ಟ ಪೂರ್ಣ ಮಾಡು ಅಪರಾಧ ಕ್ಷಮೆ ಮಾಡು ಅಭಿಷ್ಟ ಪೂರ್ಣ ಮಾಡು ಅಭಯ ವಿನಯ ವಿಜಯ ವಿದ್ಯಾ ಅಭಯ ವಿನಯ ವಿಜಯ ವಿದ್ಯಾ ಆರೋಗ್ಯ ನೀ ದಯ ಮಾಡು ಆರೋಗ್ಯ ನೀ ದಯ ಮಾಡು ಆರತಿ ಮಾಡುವೆ ಮಾತಾ ಜಯ ಮಂಗಲ ಪಾಡುವೆ ಮಾತಾ ಆರತಿ ಮಾಡುವೆ ಮಾತಾ ಜಯ ಮಂಗಲ ಪಾಡುವೆ ಮಾತಾ ಮುದ್ದು ಮಕ್ಕಳ ಕಾಪಾಡು ಸರ್ವ ಜನ ರಕ್ಷಣೆ ಮಾಡು ಮುದ್ದು ಮಕ್ಕಳ ಕಾಪಾಡು ಸರ್ವ ಜನ ರಕ್ಷಣೆ ಮಾಡು ಶಾಂತಿ ಸೌಭಾಗ್ಯ ಸುಖ ಶಾಂತಿ ಸೌಭಾಗ್ಯ ಮಹಾಲಸೆ ನೀ ದಯ ಮಾಡು ಸುಖ ಶಾಂತಿ ಸೌಭಾಗ್ಯ ಸುಖ ಶಾಂತಿ ಸೌಭಾಗ್ಯ ಮಹಾಲಸೆ ನೀ ದಯ ಮಾಡು ಮಾತೆ ಕುಲಸ್ವಾಮಿನಿ ಮಾತೆ ಕುಲಸ್ವಾಮಿನಿ ಮಾತೆ ಕುಲಸ್ವಾಮಿನಿ ಮಾತೆ ಕುಲಸ್ವಾಮಿನಿ ಮಹಾಲಸ ನಾರಾಯಣಿ ಆರತಿ ಮಾಡುವೆ ಮಾತಾ ಜಯ ಮಂಗಲ ಪಾಡುವೆ ಮಾತಾ ಜಗಜ್ಜನನಿ ಮಾತಾ ಮಹಾಲಸಾ ದೇವಿ ಕೀ ಜೈ ಶಾಂತೇರಿ ಮಹಾಲಸಾ ದೇವಿ ನಾರಾಯಣಿ ಕೀ ಜೈ
अम्बा भवानी की जय, कुलस्वामिनी की जय, शारदा माता की जय, बोलो भारत माता की जय। श्री महालसा अर्पणमस्तु।